ಆಶ್ಲೇಷ ಬಲಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ, ಪರಿಹಾರ ದ್ಯೋತಕವಾಗಿ ಮಾಡ್ತಾರೆ, ಹರಕೆಯನ್ನು ಸಲ್ಲಿಸುವುದಕ್ಕೆ ಮಾಡ್ತಾರೆ. ಆಶ್ಲೇಷ ಬಲಿ ಸೇವೆಯ ಹಿನ್ನೆಲೆ ಮತ್ತು ಇದರ ಮಹತ್ವ ಇದೆರಡನ್ನು ಹೇಳಬೇಕು ಗುರುಗಳೇ. ನಾಗದೇವರಿಗೆ ಸಂತುಷ್ಟಿಯಾಗಿರತಕ್ಕಂತಹ ಸೇವೆ ಅಂತ ಹೇಳಿದರೆ ತನು ತಂಬಿಲ ಸೇವೆ ಹಾಗೂ ಪೌಮಾನ ಕಲಶಾಭಿಷೇಕ. ಹಾಗೆ ಕೆಲವರಿಗೆ ಚರ್ಮವ್ಯಾಧಿ ಅಥವಾ ಅನಾರೋಗ್ಯ ಇತ್ಯಾದಿ ಬಂದಾಗ ಜ್ಯೋತಿಷ್ಯರು ತಿಳಿಸುವುದಕ್ಕಿಂತ ಭಕ್ತರ ಮನಸ್ಸಿನಲ್ಲೇ ಒಂದು ಪ್ರಾರ್ಥನೆ ಮಾಡಿಕೊಳ್ತಾರೆ, ನಾಗದೇವರೇ ನನ್ನ ಕಷ್ಟವನ್ನು ಪರಿಹಾರ ಮಾಡಿಸಿದ್ದಲ್ಲಿ ದೇವರಿಗೊಂದು ಆಶ್ಲೇಷ ಬಲಿ ಸೇವೆಯನ್ನು ನಾವು ಕೊಡ್ತೇವೆ ಅಂತ ಹೇಳಿ. ಆಶ್ಲೇಷ ಬಲಿಯಲ್ಲಿ ಮೊದಲು ದೇವರಿಗೆ ಪೌಮಾನ ಕಲಶಾಭಿಷೇಕ, ಅದಕ್ಕೆ ಬೇಕಾದಂಥ ಅಗ್ನಿಮುಖವಾದಂಥ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಈ ಆಶ್ಲೇಷ ಬಲಿಯನ್ನು ನಾವು ಮುಂದುವರಿಸ್ತೇವೆ. ಇದರಲ್ಲಿ ಏನು ವಿಶಿಷ್ಟತೆ ಕೇಳಿದರೆ 85 ನಾಗದೇವರ ವರ್ಗವನ್ನು ಸೇರಿಸಿಕೊಂಡು ಬಲಿಪ್ರದಾನವನ್ನು ಮಾಡಿಕೊಂಡು ನಾಗದೇವರಿಯ ಆಶ್ಲೇಷ ಬಲಿಯನ್ನು ಮಾಡಿ ಪ್ರಸಾದ ಕೊಟ್ಟಲ್ಲಿ ಇರತಕ್ಕಂತಹ ಸರ್ಪಶಾಪ ಸರ್ಪದೋಷಗಳೆಲ್ಲ ದೂರ ಆಗ್ತದೆ ಅಂತ ಹೇಳುವಂಥದ್ದು ಹಿರಿಯರು ನಂಬಿಕೊಂಡು ಬಂದಂಥ ಒಂದು ಪ್ರತೀತಿ. ಹಾಗೆ ಪ್ರತೀತಿ ಹಾಗಾಗಿ ಈ ಆಶ್ಲೇಷ ಬಲಿಯನ್ನು ವಿಶೇಷವಾಗಿ ನಡೆಸಿಕೊಂಡು ಬರ್ತಾರೆ. ಒಂದು ತುಂಬ ಜಿಜ್ಞಾಸೆ ಇದೆ ಅಂತ ಅನಿಸ್ತದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ, ಏನಂದರೆ ಗುರುಗಳೇ ಅದು ಕಾಳಸರ್ಪ ದೋಷದ ಬಗ್ಗೆ. ಕೆಲವು ತಿಳಿದಂತಹ ಜ್ಯೋತಿಷಿಗಳು ಹೇಳುವ ಪ್ರಕಾರ ಕಾಳಸರ್ಪ ದೋಷ ಅನ್ನೋದು ಎಲ್ಲೂ ಉಲ್ಲೇಖ ಇಲ್ಲ, ಪುರಾಣದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದು ಇತ್ತೀಚೆಗಿನ ವರ್ಷಗಳಲ್ಲಿ ಬಂದಂಥದ್ದು ಅಂತಲೂ ಹೇಳ್ತಾರೆ. ಇನ್ನು ಕೆಲವರು ಕಾಳಸರ್ಪ ದೋಷ ಇದೆ ಅಂತ ಹೇಳೋದಕ್ಕೂ ಅವ್ರ ಹತ್ರ ಅವರದ್ದೇ ಆದಂತಹ ಒಂದು ಕೆಲವು ಪುರಾವೆಗಳೆಲ್ಲವೂ ಕೂಡ ಇದೆ. ಇದಕ್ಕೆ ಧಾರ್ಮಿಕವಾಗಿ ಕಾಳಸರ್ಪ ದೋಷ ಅಂತಂದರೆ ಏನು ಮತ್ತು ಅದರ ನಿವಾರಣೆಯು ಇದ್ದರೆ ಅದು ಹೇಗೆ, ಅದರ ಮಹತ್ವ ಏನು ಅಂತ ದಯವಿಟ್ಟು ತಿಳಿಸ್ಬೇಕು. ಮೂಲ ನಂಬಿಕೆ ಒಂದು, ಮೂಢನಂಬಿಕೆ ಒಂದು, ನಂಬಿಕೊಂಡು ಬಂದಂತಹ ನಂಬಿಕೆ ಒಂದು. ಮೂಲ ನಂಬಿಕೆ ಅಂತ ಹೇಳಿದರೆ ಹಿರಿಯರು ಏನನ್ನು ನಂಬಿಕೊಂಡು ಬಂದಿದ್ದಾರೋ ಅದನ್ನು ನಾವು ಮುಂದುವರಿಸಿಕೊಂಡು. ಮೂಢನಂಬಿಕೆ ಅಂತ ಹೇಳಿದರೆ ಅವನಿಗೇನು ಹೇಳಿದರೂ ಅರ್ಥ ಆಗೋದಿಲ್ಲ. ಸರಿ, ನಂಬಿಕೊಂಡು ಬಂದಂತಹ ನಂಬಿಕೆ ಅಂತ ಹೇಳಿದರೆ ನಮ್ಮ ಹಿರಿಯರೊಂದು ಕಲ್ಲಿಗೆ ಹೂವನ್ನಿಟ್ಟು ನಮ್ಮ ಹತ್ರ ತೋರಿಸ್ತಾರೆ, ನೋಡಪ್ಪ ಇದು ದೇವರು, ಆರಾಧನೆ ಮಾಡಿಕೊಂಡು ಹೋಗು ಅಂತ. ಇದು ಯಾಕೆ ಹೇಳಿದೆ ಕೇಳಿದರೆ ನಿಮಗೆ ಹೇಳಿದ್ದು ಕಾಳಸರ್ಪ ದೋಷದ ಬಗ್ಗೆ ಕೇಳಿದ್ದೆ. ಬಹುಶಃ ಎಲ್ಲ ಪದ ಉತ್ತರ ಒಂದೇ. ಸರ್ಪದೋಷ ಅಂತ ಇರುವಾಗ ಕೆಲವರು ಜಾತಕ ವಿಮರ್ಶೆಯಲ್ಲಿ ಕಂಡು ಬಂದಾಗ ಈಗ ಈ ರಾಮ ಸೃಷ್ಟಿ ಬೇರೆ, ಪರಶುರಾಮ ಸೃಷ್ಟಿ ಬೇರೆ. ಪರಶುರಾಮ ಸೃಷ್ಟಿಯಲ್ಲಿ ವಿಶೇಷವಾಗಿ ಪೂರ್ವದಿಂದಲೂ ಕೂಡ ನಾವು ಮಾಡಿಕೊಂಡು ಬರುವಂತಹ ಧಾರ್ಮಿಕ ವಿಧಿ ವಿಧಾನಗಳು, ನಮ್ಮ ಆ ವಂಶ ಪಾರಂಪರ್ಯವಾಗಿ ನಡೆಸಿಕೊಂಡು ಬಂದಂತಹ ಈ ಧಾರ್ಮಿಕ ವಿಧಿ ವಿಧಾನದಲ್ಲಿ ಪ್ರತ್ಯೇಕವಾದಂಥ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿವೆ. ರಾಮ ಸೃಷ್ಟಿಯಲ್ಲಿ ಅಲ್ಲಿ ಅವರದ್ದೇ ಆಗಿರತಕ್ಕಂತಹ ಕೆಲವೊಂದು ರೀತಿಯ ನಂಬಿಕೆ ವ್ಯವಸ್ಥೆಗಳಿವೆ. ಹಾಗಾಗಿ ನಮ್ಮ ಹಿರಿಯರ ಒಂದು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ಇಲ್ಲಿ ನಾಗದೋಷ ಇದ್ದರೆ ನಾಗದೋಷ ಅಂತ ಹೇಳ್ತಾರೆ. ಕೆಲವರು ಅದನ್ನೇ ಕಾಳಸರ್ಪದೋಷ ಅಂತಲೂ ಕೂಡ ಹೇಳ್ತಾರೆ. ಅಂತೂ ಎರಡೂ ಕೂಡ ಒಂದೇ. ಅದು ಕಾಳಸರ್ಪದೋಷ ಬೇರೆ, ನಾಗದ ದೋಷ ಬೇರೆ, ಪ್ರತ್ಯೇಕ ಯಾವುದು ಅಂಥದ್ದು ಏನು ಇಲ್ಲ. ಹಾಗಾದರೆ ನಿಮಗೆ ನಾಗದೋಷ ಇದೆ ಅಂತ ಯಾರಾದರೂ ಹೇಳಿದರೆ ಅದು ಕಾಳಸರ್ಪದೋಷ ಅಂತಲೇ ಅರ್ಥನಾ? ಹೀಗೆ ಅರ್ಥ ಮಾಡಿಕೊಳ್ಳೋಣ. ಸರ್ಪದೋಷ ಅಂತ ಹೇಳಿದರೆ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸರ್ಪದೋಷಗಳು ಬರಬಹುದು. ಒಂದು, ನಮ್ಮ ಜನನ ಪತ್ರಿಕೆಯಲ್ಲಿ ನಮ್ಮ ಗ್ರಹಗ್ರತಿಗಳು ಸಂಚಾರ ಆಗುವಂಥ ಸಮಯದಲ್ಲಿ ನಮ್ಮ ಕೆಲವೊಂದು ಆ ಸಮಯದಲ್ಲಿ ಸರ್ಪದೋಷ ಅಂತ ಹೇಳಿ ಕಾಣಬಹುದು. ಕೆಲವರು ಮೃತ ಸರ್ಪವನ್ನು ನೋಡಿದ್ದಲ್ಲಿ ಸರ್ಪದೋಷ ಅಂತ ಹೇಳಿ ಕಾಣಬಹುದು. ಕೆಲವರು ಸರ್ಪಮರಿಯನ್ನು ಹತ್ಯೆ ಮಾಡಿದಾಗ ಆ ಸರ್ಪದೋಷ ಅಂತ ಕಾಣಬಹುದು. ಇನ್ನೊಂದು, ವಾಲ್ಮೀಕಿ ಇತ್ಯಾದಿಯನ್ನು ಛೇದನ ಮಾಡಿದಾಗ ಸರ್ಪದೋಷ ಅಂತ ಕಂಡು ಬರಬಹುದು. ಅಷ್ಟೇ ಅಲ್ಲ, ಕೆಲವೊಂದು ನಮ್ಮ ಪ್ರಕೃತಿಯಲ್ಲಿ ಇರತಕ್ಕಂಥ ಮರವನ್ನು ಕಡಿದ್ರೂ ಸರ್ಪದೋಷ ಅಂತ ಕಾಣಬಹುದು. ಹಾಗಾಗಿ ಒಟ್ಟಾರೆ ಇಲ್ಲಿ ವಿಮರ್ಶೆ ಮಾಡುವಾಗ ದೋಷಗಳು ಒಂದೇ,
ಹೆಸರು ಬೇರೆ ಬೇರೆ ಇರಬಹುದು, ಅವರವರ ನಂಬಿಕೆಗೆ ಅದು ಇರ್ತದೆ ಹೊರತಾಗಿ ಇದರಿಂದಲೇ ದೋಷ ಬಂತು ಅಥವಾ ಕಾಳ ಸರ್ಪ ದೋಷ ಬೇರೆ ಸರ್ಪ ದೋಷ ಬೇರೆ ಅಂತ ಕೇಳಿದ್ರೆ ನಾವು ಹೇಳುವಂಥದ್ದು ಸರ್ಪದೋಷ ಇದಕ್ಕೆ ಬೇಕಾದಂಥ ಪ್ರಾಯಶ್ಚಿತ್ತ. ಈಗ ಹುಟ್ಟುವಾಗ ನಮಗೊಂದು ಹೆಸರು ಇಡ್ತಾರೆ, ಹುಟ್ಟಿದ ನಂತರ ಆ ಇನ್ನೊಂದು ಹೆಸರಲ್ಲಿ ನಮ್ಮ ನಾಮಕರಣ ಆಗ್ತದೆ. ಸರಿ, ಹಾಗೆ ಕೆಲವೊಂದು ಉಲ್ಲೇಖದಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ದೋಷಗಳು ಒಂದೇ ಅಂತೇಳಿ ನಾನು ಪರಿಗಣಿಸ್ತೇನೆ. ಪ್ರಾಕ್ಟಿಕಲ್ ಆದಂತ ಒಂದು ಸಮಸ್ಯೆಯನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ನನ್ನದೇ ಒಬ್ಬ ಸ್ನೇಹಿತನಿಗೆ ನಡೆದಂತ ಒಂದು ಘಟನೆ ಇದು. ಒಂದು ಜ್ಯೋತಿಷ್ಯರಲ್ಲಿ ಹೋದಾಗ ಅವರಿಗೆ ಎಲ್ಲ ಈ ಥರ ಸಮಸ್ಯೆ ಇದೆ, ನೀವು ಈ ಥರ ಮಾಡಿದ್ರೆಲ್ಲ ಸರಿಯಾಗುತ್ತೆ ಅಂತ ಹೇಳಿದರು. ಅವರು ಸೆಕೆಂಡ್ ಒಪಿನಿಯನ್ ತಗೊಳ್ಳಿಕ್ಕೆ ಇನ್ನೊಬ್ಬರಲ್ಲಿ ಎಕ್ಸ್ಪರ್ಟಲ್ಲಿ ಹೋಗಿದ್ದಾಗ ಅವರು ಕಾಳಸರ್ಪ ದೋಷದ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟರು. ಅದೇ ಮತ್ತು ಪುನಃ ಅವರು ಇವರಲ್ಲಿ ಬಂದು ಕೇಳಿದಾಗ ಅವರೇನು ಹೇಳಿದರು, ಅದೆಲ್ಲ ಏನೂ ಇಲ್ಲ, ಅದೆಲ್ಲೂ ಉಲ್ಲೇಖ ಇಲ್ಲ, ಅದೆಲ್ಲ ಸೃಷ್ಟಿಯಾಗಿದ್ದು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಈ ಜಿಜ್ಞಾಸೆಯಲ್ಲಿ ಸಾಕಷ್ಟು ಫ್ಯಾಮಿಲೀಸ್ಗಳು ಬಿದ್ದಿವೆ. ಈಗ ಅವರಿಗೆ ಒಂದು ಪರಿಹಾರ ಸಿಗಬೇಕಲ್ಲ. ನೀವು ಕೇಳಿದ ಪ್ರಶ್ನೆ ತುಂಬ ಒಳ್ಳೆಯದಿದೆ. ಮನುಷ್ಯನಲ್ಲಿ ಸಂಶಯ ಅನ್ನುವಂಥದ್ದು ಮೊದಲು ದೂರ ಮಾಡಿಕೊಳ್ಬೇಕು. ನಾವು ಗಾಯ ಇದ್ದರೆ ಅದಕ್ಕೆ ಔಷಧಿ ಹಾಕ್ತೇವೆ, ಕರೆಕ್ಟ್. ರೋಗ ಇದ್ದರೆ ಅದಕ್ಕೆ ಔಷಧಿ ಉಂಟು, ಸಮಸ್ಯೆ ಇದ್ದರೆ ನಿವಾರಣೆ ಉಂಟು. ಹಾಗೆ ಮನುಷ್ಯನಲ್ಲಿ ಮೂಲ ಸಮಸ್ಯೆ ಸಂಶಯ. ಈ ಸಂಶಯವನ್ನು ಬಿಟ್ಟು ತಿಳಿದವರಲ್ಲಿ ವಿಮರ್ಶೆ ಮಾಡಿದಾಗ ನಮಗೆ ಭಕ್ತಿ ಬೇಕು, ಸಂಶಯ ಬಿಡಬೇಕು. ಸರಿ, ಅಲ್ಲಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಈ ಸಂಶಯವೇ ಹೆಚ್ಚಾದಾಗ ಅವನಿಗೊಂದು ಭ್ರಮೆ ಇರ್ತದೆ, ನನಗೆ ಇನ್ನೂ ಉಂಟೆ ಅನ್ನೋ ದೋಷ, ಇನ್ನೂ ಉಂಟೆ ಅನ್ನೋ ದೋಷ, ಇನ್ನೂ ಉಂಟೆ ಅನ್ನೋ ದೋಷ. ಇದು ದೋಷ ಕೇಳಲಿಕ್ಕೆ ಹೋದಾಗ ಅಲ್ಲಿ ಉತ್ತರ ಕೊಟ್ಟದವ್ರದ್ದು ತಪ್ಪಲ್ಲ, ಇದು ಕೇಳಲಿಕ್ಕೆ ಹೋದವನದ್ದೇ ದೋಷ ಅಂತ ಹೇಳ್ತೇನೆ ನಾನು. ಹಾಗಾಗಿ ಯಾವುದೇ ಧರ್ಮ ಕಾರ್ಯದಲ್ಲಿ, ಯಾವುದೇ ಧಾರ್ಮಿಕದಲ್ಲಿ ಮೊದಲು ನಮಗೆ ನಂಬಿಕೆ ಬೇಕು, ನಮ್ಮ ಮೇಲೆ ನಮಗೆ ವಿಶ್ವಾಸ ಬೇಕು. ಹಾಗಾಗಿ ಯಾವುದನ್ನು ಕೂಡ ನಂಬಿಕೆ ಇಟ್ಟು ಒಬ್ಬರಲ್ಲಿ ವಿಮರ್ಶೆ ಮಾಡಿದ ನಂತರ ಮತ್ತೆ ಅದನ್ನು ಮುಂದಕ್ಕೆ ಪುನಃ ವಿಮರ್ಶೆ ಮಾಡಲಿಕ್ಕೆ ಹೋಗುವುದು ತಪ್ಪು ಅಂತ ಹೇಳ್ತೇನೆ. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ